हाई फ्रेंड्स, हलो एव्री वन, वेलकम टू मई चानल। सो नानिवतु मकलू डैनो शेक हेगंत तोर्ती मत डैनो शेक कंटेंट कूड़ा हेल्ती अर्बलाइफ न्यूट्रिशन डैनो शेक प्रोटीन विटमीन मिनरल रीति प्रोटीन सत्वगल इदू चोकोलिशियस अंदरे चॉकलेट फ्लेवर न्यूट्रिशनल इनफॉर्मेशन कूड़ा इदरली इदे एनर्जी कार्बोहाइड्रेट्स आगे शुगर लेवल मत्ते फैट विटमिन विटमिन बी वन बी सिक्स एल्ला रीति विटमिन इनफॉर्मेशन सह इल्ली कोट्टिदारे मत्ते इदरली डिस्ट्रिब्यूटेड बाय हर्बललाइफ इंटरनेशनल प्राइवेट लिमिटेड मत्ते इदू अबौव टू इयर्स किड्स के इदन्नु कोडबहुदु। आक्चुअली नम्मल्लि ओंदु वर्षदिंदने स्टार्ट माडिर्तारे बट सेफ असाइड अंत हेळि टू इयर्स किड अबौव अंत कोट्टिद्दारे। आमेले बेस्ट 24 मंथ्स फ्रम मैनुफैक्चर बेस्ट बिफोर यूज इदु मत्ते इदु 941 रुपीस एम आर पी इदे। चोकोलिशियस चॉकलेट फ्लेवर नानु तगोंडिरोदु याकंद्रे नन्न मगनिगे इष्ट मत्ते नानु इदक्के यूज़ माड्ता इरोदु सोफिट सोया मिल्क। इदरल्ली इदु नानु मेन नन्न चूज याके इदु अंत हेळिद्रे इदु नो प्रिजर्वेटिव्स हागागि मत्ते इदु केसर पिस्ता फ्लेवर ನನ್ನ ಮಗನಿಗೆ ಇಷ್ಟ ಆಗುತ್ತೆ ಚಾಕ್ಲೇಟ್ ಮತ್ತು ಕೇಸರ್ ಪಿಸ್ತಾ ಫ್ಲೇವರ್ ಎರಡು ಕಾಂಬಿನೇಷನಲ್ಲಿ ನಾನು ಮಾಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ। ಸೊ ಇದು ನಾನು ಚೆನ್ನಾಗಿ ಫಸ್ಟ್ ಶೇಕ್ ಮಾಡ್ಕೊಳ್ತಾ ಇದ್ದೀನಿ ಶೇಕ್ ವೆಲ್ ಬಿಫೋರ್ ಯೂಸ್। ಸೊ ನೆಕ್ಸ್ಟ್ ನಾನು ಜಾರ್ ತೊಗೊಳ್ತಾ ಇದ್ದೀನಿ ಯಾಕಂದರೆ ಶೇಕರ್ ಕಪ್ಪಲ್ಲಿ ನಾನು ಶೇಕ್ ಮಾಡಿ ಕೊಟ್ಟರೆ ಅದರೊಳಗೆ ಲಂಪ್ಸ್ ಸ್ವಲ್ಪ ಇರುತ್ತೆ ಗಂಟು ಗಂಟು, ಹಾಗಾಗಿ ನಾನು ನನ್ನ ಮಗ ಕುಡಿಯೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾನೆ। ನಾನು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಇದರೊಳಗೆ ನಾನು ನನ್ನ ಮಗು ಮೂರು ವರ್ಷ ಸೊ ಹಾಗಾಗಿ ನಾನು ಒನ್ ಆ್ಯಂಡ್ ಹಾಫ್ ಸ್ಪೂನ್ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಅವನಿಗೆ ಸಾಕಾಗುವಷ್ಟು। ಈವ್ನಿಂಗ್ ಆ್ಯಕ್ಚುಲಿ ದೊಡ್ಡವರು ಸಣ್ಣವರು ಅಂತ ನೋಡಿದೆ ಟೀ ಕಾಫಿ ಕುಡಿಯೋದು ನನ್ನ ಪ್ರಕಾರ ನನ್ನ ಒಪಿನಿಯನಲ್ಲಿ ತಪ್ಪು ಯಾಕಂದರೆ ಮಕ್ಕಳಿಗೆ ಟೀ ಕಾಫಿ ಒಳ್ಳೆಯದಲ್ಲ ಹಾಗಾಗಿ ನಾನು ಈ ಥರ ಪ್ರೋಟೀನ್ ಶೇಕ್ನ ನನ್ನ ಮಗಂಗೆ ನಾನು ಕುಡಿಸ್ತೀನಿ। ಈ ಎರಡು ಕಾಂಬಿನೇಷನಲ್ಲಿ ನಾನಿವತ್ತು ಚಾಕ್ಲೇಟ್ ಶೇಕ್ ಥರ ಮಾಡ್ತಾಯಿದ್ದೀನಿ। ಇದು ಶೇಕ್ ಪೌಡರ್ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಇದನ್ನು ಮತ್ತೆ ಇನ್ನೊಂದು ಸರಿ ಚೆನ್ನಾಗಿ ಶೇಕ್ ಮಾಡಿಕೊಂಡು ಸೋಯಾ ಮಿಲ್ಕ್ನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ। ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ನೀವು ಆ ಪೌಡರ್ಗೆ ಆಗುವಷ್ಟು ಆಗತ್ತಾ ಮತ್ತು ತೀರ ನೀರಾಗಿಯೂ ಇರಬಾರ್ದು ತುಂಬ ಗಟ್ಟಿಯಾಗಿಯೂ ಇರಬಾರ್ದು ಹದವಾಗಿರಬೇಕು। ಇದು ನೋಡಿಕೊಂಡು ಒಂದು ಸರಿ ಗ್ರೈಂಡ್ ಮಾಡಿಕೊಂಡು ಆಮೇಲೆ ನೋಡಿಕೊಂಡು ಅದು ತಿಕ್ಕಾಗಿದೆಯಾ ಅಥವಾ ತುಂಬ ತೆಳುವಾಗಿದೆಯಾ ನೋಡಿಕೊಂಡು ನೀವು ಸೋಯಾ ಮಿಲ್ಕ್ನ ಹಾಕ್ಕೊಳ್ಳಿ। ಇದನ್ನ ನಾನು ಮಿಕ್ಸಿಯಲ್ಲಿ ಹಾಕ್ತಾಯಿದ್ದೀನಿ ಇದು ನನ್ನ ಅಪ್ಪದು ಮಮ್ಮಿ ಡ್ಯಾಡಿ ಕಪ್ ನೋಡಿ ಎಷ್ಟು ಕರೆಕ್ಟ್ ಕನ್ಸಿಸ್ಟೆನ್ಸ್ ಇದೆ ಕರೆಕ್ಟಾಗಿ ನೋಡಿ ಶೇಕ್ ಎಷ್ಟು ಚೆನ್ನಾಗಾಗಿದೆ ಅಂತ ಜಾಸ್ತಿ ದಪ್ಪನೂ ಆಗಿಲ್ಲ ತೀರಾ ತೆಳ್ಳಗೂ ಆಗಿಲ್ಲ ತುಂಬಾ ಚೆನ್ನಾಗಿದೆ ಡೆಲಿಷಿಯಸ್ ಆಗಿ ಕಾಣಿಸ್ತಾ ಇದೆ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿದೆ ಇದರದು ಚಾಕ್ಲೇಟ್ ಫ್ಲೇವರು ಚಾಕ್ಲೇಟ್ ಮತ್ತು ಕೇಸರ್ ಪಿಸ್ತಾ ಕಾಂಬಿನೇಷನಲ್ಲಿ ಇರೋದು ತುಂಬ ಇಷ್ಟ ಮಾಡಿ ಕೊಡ್ದ ಬಿಡ್ತಾ ಇಲ್ಲ ಕಪ್ನ ಸೂಪರ್ ಆಗಿದೆಯಂತೆ ನನ್ನ ಮಗಂಗೆ ಅವನ ಸ್ಟೇಜಸ್ ತಂಪ್ ಕೊಡ್ತಾನೆ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತ್ಯಾಂಕ್